ಇದೊಂದು ಬಿಗ್ಗೆಸ್ಟ್ ಹಾನರ್ ನಮ್ಮೆಲ್ಲರಿಗೂ ಕೂಡ. ವಿವೇಕ್ ಸರ್ ಬಗ್ಗೆ ಡೆಫಿನೆಟ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು. ಒಬ್ಬ ಸ್ಟೂಡೆಂಟ್ ಆಗಿಕೊಂಡು ಬಿಸ್ನೆಸ್ ತಗೊಂಡಿದ್ರು. ಇವತ್ತು 4,000 ಕೋಟಿ ಟರ್ನ್ಓವರ್ ಮಾಡ್ತಿರುವಂತಹ ಮೋದಿಗೂ, 65,000 ಕೋಟಿ ಟರ್ನ್ಓವರ್ ಆಗ್ತಿರುವಂತಹ ಮೋದಿಗೂ, ಅದರಲ್ಲಿ ಮೋದಿ ಸುಮಾರು 4,000 ಕೋಟಿ ಟರ್ನ್ಓವರ್ ಮಾಡ್ತಿರುವಂತಹ ಕಂಪನಿ, 65,000 ಕೋಟಿ ಟರ್ನ್ಓವರ್ ಮಾಡ್ತಿರುವಂತಹ 90 ದೇಶಗಳಲ್ಲಿ ಪ್ರಸಿದ್ಧವಾಗಿರುವಂತಹ ಮೋದಿ ಗ್ರೂಪ್ನಲ್ಲಿ 28,000 ಎಂಪ್ಲಾಯೀಸ್ ಇದ್ದಾರೆ, ಕೋಟ್ಯಾಂತರ ಜನ ಕಸ್ಟಮರ್ ಇದ್ದಾರೆ. ಅಂತ ಒಂದು ಬೃಹತ್ ಕಂಪನಿಯ ಅರವತ್ತ 6 ಲಕ್ಷ ಮೋದಿ ಕೇರ್ ಕನ್ಸಲ್ಟೆಂಟ್ ನಲ್ಲಿ 35ನೇ ರ್ಯಾಂಕ್ ಅನ್ನ ನಮ್ಮ ನಿಮ್ಮೆಲ್ಲರ ಮಲೆನಾಡು. If you can dream it, you can do it! Yes, when the just a part-time income began to come, ಬರಿಗಾಲಲ್ಲಿ ಬಂದಂತ ಹುಡುಗ ಇವತ್ತು 1,000 ಕೋಟಿ ಟರ್ನ್ಓವರ್ ಆಗಿರುವಂತ ಕಂಪನಿಯ 35ನೇ ರ್ಯಾಂಕ್ ಹೋಲ್ಡರ್ ಅಂತ ಹೇಳಿದ್ರೆ, ದಟ್ ಇಸ್ ಒನ್ ಅಂಡ್ ಓನ್ಲಿ ಪಾಸಿಬಲ್ ಇನ್ ಮೋದಿ. ಥ್ಯಾಂಕ್ ಯು, ಇಟ್ಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಅಂಡ್ ವೆರಿ ನಮ್ಮೆಲ್ಲರಿಗೂ ಕೂಡ ಒಂದು ಬಹಳ ಹೆಮ್ಮೆಯ ಒಂದು ವಿಚಾರ. ಸೊ ನಿಮ್ ಜೊತೆ ನಾವಿರೋದಕ್ಕೆ, ನಮ್ ಜೊತೆ ನೀವಿರೋದಕ್ಕೆ, ನೀವು ಕರ್ನಾಟಕವನ್ನು ಪ್ರತಿನಿಧಿಸಿದಿರೋದಕ್ಕೆ, ಥ್ಯಾಂಕ್ಸ್ ಟು ಶ್ರೀನಿವಾಸ್ ಸರ್ ಫಾರ್ ಗಿವಿಂಗ್ ಅಪರ್ಚುನಿಟಿ. ಅವರೊಂದು ಅವಕಾಶ ಕೊಟ್ಟರು ಅಂಡ್ ಅವರನ್ನ ತಿದ್ದಿ ತೀಡಿ ಈ ಮಟ್ಟಕ್ಕೆ ಒಬ್ಬ ಇಡೀ ದೇಶವನ್ನ ದೇಶವೇ ತಿರುಗಿ ನೋಡುವಂತ ಒಬ್ಬ ತಾರೆಯನ್ನಾಗಿ ಮಾಡಿದಕ್ಕೆ ಗಣೇಶ್ ಗೌಡಿಗ ಸರ್ ಅಂಡ್ ಟೀಮ್ ಕರ್ನಾಟಕಕ್ಕೆ ನಾವೊಂದು ಸಲ್ಯೂಟ್ ಮಾಡೋಣ. ಇದು ನಮ್ಮ ಪ್ರೀತಿಯ ಕಣಿಕೆ. ಕೊಡ್ಸಿದೀನ ನನ್ನ ಮಕ್ಳಿಗೆ ಏನ್ ಬೇಕೋ ಕೊಡ್ಸಿದೀನ,
ನನ್ನ ತಂದೆ ತಾಯಿ ಏನು ಇಷ್ಟಪಡ್ತಾರೆ ಅದನ್ನು ಫುಲ್ಫಿಲ್ ಮಾಡಿದೀನ ಕೊಡ್ಸಿದೀನ. ನಮ್ಮ ಊರು ಇಡೀ ನಮ್ಮ ಊರಲ್ಲಿ ತುಂಬಾ ಜನ ಇದ್ದಾರೆ, ಅವರೆಲ್ಲರೂ ಜೀವನ ಸರಿಯಾಗಿದೆಯಾ? ಅವರೆಲ್ಲರೂ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದ್ದಾರ? ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇದ್ದಾರ? ನಮ್ಮ ತಾಲೂಕು ಸಕ್ಸಸ್ಫುಲ್ ತಾಲೂಕಾ? ಅದು ನಮ್ಮ ಡಿಸ್ಟಿಕ್ ಬೆಳೆದಿದೆಯಾ? ನಮ್ಮ ಡಿಸ್ಟಿಕ್ ಅಲ್ಲಿ ಎಲ್ಲ ಫೈನಾನ್ಷಿಯಲಿ ಬೆಳೀತಾ ಇದ್ದಾರ? ನಮ್ಮ ಡಿಸ್ಟಿಕ್ ಅಲ್ಲಿ ಜನರೆಲ್ಲ ಖುಷಿಯಾಗಿದ್ದಾರ? ಅವ್ರ ಜೀವನ ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾರ? ಅವ್ರು ಒಳ್ಳೆ ಬಟ್ಟೆ ತಗೊಳ್ತಾ ಇದ್ದಾರ? ಜೀವನ ನಡೆಸ್ತಾ ಇದ್ದಾರ? ನಮ್ಮ ರಾಜ್ಯ ಚೆನ್ನಾಗಿದೆಯಾ? ನಮ್ಮ ರಾಜ್ಯದಲ್ಲಿ ಬೇಕಾಗಿರೋದೆಲ್ಲ ಸಿಗ್ತಾ ಇದೆಯಾ? ಎಲ್ಲರೂ ಖುಷಿಯಾಗಿದ್ದಾರ? ನಮ್ಮ ದೇಶ ಖುಷಿಯಾಗಿದೆಯಾ? ನಮ್ಮ ದೇಶದಲ್ಲಿರೋರೆಲ್ಲರೂ ಆನಂದವಾಗಿದ್ದಾರ? ಈ ಪ್ರಶ್ನೆಗಳನ್ನ ನಾವು ಹಾಕೊಂಡಾಗ ನಮ್ಗನ್ಸುತ್ತೆ ನಾವು ಗ್ರೇಟ್ ಗ್ರೇಟ್ ಅಲ್ವಾ ಅಂತ. ಪ್ರಪಂಚದಲ್ಲಿ ಒಂದೇ ಸರಿ ಎಲ್ಲದೂ ಬಂದ್ಬಿಡಲ್ಲ. ಪ್ರಪಂಚದಲ್ಲಿ ಎಲ್ರಿಗೂ ಎಲ್ಲದೂ ಒಂದೇ ಸರಿ ಸಿಕ್ಬಿಡಲ್ಲ. ಆದ್ರೆ ಇವತ್ತೇನಾದ್ರೂ ನಮ್ಗೇನಾದ್ರು ಸಿಕ್ಕಿದೆ ಅಂತ ಹೇಳಿದ್ರೆ ಯಾರೋ ಕೆಲವು ವ್ಯಕ್ತಿಗಳ ಸಾಧನೆ, ಮೈ ಡಿಯರ್ ಫ್ರೆಂಡ್ಸ್. ಅವರು ನನ್ನಿಂದ ತರ ಮನೆಯಲ್ಲಿ ಕೂತ್ಕೊಂಡು ನನ್ನ ಕೈಲೆಲ್ಲ ಏನಾಗುತ್ತೆ, ನನ್ನ ಕೈಲೆಲ್ಲ ಏನೂ ಸಾಧ್ಯ ಇಲ್ಲ, ನಾನು ಅನ್ಫಿಟ್, ನಾನು ಯಾವುದಕ್ಕೂ ನಾಲ್ಕು ಅಂತ ಕೂತ್ಕೊಂಡಿದ್ರೆ ಮೋಸ್ಟ್ಲಿ ನಮಗೆ ಲೈಟ್ ಸಿಗ್ತಿರ್ಲಿಲ್ಲ, ನಮಗೆ ವಾಲ್ ಸಿಗ್ತಿರ್ಲಿಲ್ಲ, ನಮಗೆ ಮೊಬೈಲ್ ಸಿಗ್ತಿರ್ಲಿಲ್ಲ, ನಮಗೆ ಬಟ್ಟೆ ಸಿಗ್ತಿರ್ಲಿಲ್ಲ. ನಾವು ಕಾಡು ಮನುಷ್ಯರ ತರ ಅಲ್ದಾಡ್ಕೊಂಡಿರ್ಬೇಕಾಗಿತ್ತು. ಕೆಲವೇ ಕೆಲವು ವ್ಯಕ್ತಿಗಳು ನಿರ್ಧಾರ ಮಾಡಿದ್ದಕ್ಕೆ ಅಟ್ಲೀಸ್ಟ್ ನಮ್ಗೊಂದು ಇವತ್ತೊಂದು ಒಳ್ಳೆ ಜೀವನ ಸಿಗ್ತಾ ಇದೆ ಅನ್ನೋದಾದ್ರೆ, ನಾನು ನೀವು ನಿರ್ಧಾರ ಮಾಡಿದ್ರೆ ಈ ಪ್ರಪಂಚ ನಿನ್ನೆಲ್ಲಿ ತಗೊಂಡೋಗ್ಬೋದು, ನನ್ನ ದೇಶ ನಿನ್ನೆಲ್ಲಿ ತಗೊಂಡೋಗ್ಬೋದು, ನನ್ನ ರಾಜ್ಯ ಎಲ್ಲಿ ತಗೊಂಡೋಗ್ಬೋದು. ತುಂಬಾ ಜನ ಈ ಕೂತವ್ರು ಕಾಮೆಂಟ್ ಮಾಡಬಹುದು, ಈ ಕೂತವ್ರು ತುಂಬಾ ಜನ ಮಾತಾಡಬಹುದು, ನನ್ನ ದೇಶ ಸರಿ ಇಲ್ಲ, ನನ್ನ ದೇಶದ ರಾಜಕೀಯ ವ್ಯವಸ್ಥೆ ಸರಿ ಇಲ್ಲ, ನನ್ನ ದೇಶದ ಫೈನಾನ್ಸ್ ಸರಿ ಇಲ್ಲ. ಆಯ್ತು, ಎಷ್ಟು ದಿನ ಇದೇ ತರ ಸರಿ ಇಲ್ಲ, ಆಗಲ್ಲ, ಹೋಗಲ್ಲ, ಇದಿಲ್ಲ, ಅದಿಲ್ಲ, ಯಾರು ಮಾಡ್ಬೇಕು ಅದೆಲ್ಲ? ಯಾರು ಮಾಡ್ಬೇಕು? ಯಾರೋ ಬರ್ತಾರ? ಆಯ್ತು ಬಿಡಿ, ದೇಶದ ವಿಚಾರ ಬೇಡ, ಈಗ ನಿಮ್ಮ ಮನೆ ವಿಚಾರ ತಗೋಣ. ನಿಮ್ ವಿಚಾರ, ನಿಮ್ ಮನೆ ವಿಚಾರ, ನಿಮಗೇನ್ ಬೇಕೋ ನಿಮ್ ಲೈಫಿಗೆ ಯಾರು ಬಂದು ಕೊಡ್ತಾರೆ? ನಾನು ಇವತ್ತು ಓಪನ್ ಆಗಿ ಮಾತಾಡ್ಬೇಕು ಅನ್ಕೊಂಡಿದ್ದೆ, ಮಾತಾಡ್ಬಹುದಾ? ವಿತ್ ಯುವರ್ ಪರ್ಮಿಷನ್, ಒಂದು 16-17-18 ವರ್ಷದ ಹುಡುಗಿ ಯೋಚನೆ ಮಾಡ್ಕೊಳ್ಳಂತೆ, ನಾನು ತುಂಬಾ ಚೆನ್ನಾಗಿದ್ದೀನಿ, ನಾನು ತುಂಬಾ ನೋಡಕ್ ತುಂಬಾ ಸುಂದರವಾಗಿದ್ದೀನಿ, ಯಾರೋ ಒಬ್ಬ ಶ್ರೀಮಂತ ಹುಡುಗ ನನ್ನನ್ನು ನೋಡಿ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ನನ್ನ ಜೀವನ ಸೆಟ್ಲ್ ಆಗುತ್ತೆ ಅಂತ. ಯಾರೋ ಹುಡುಗ ಯೋಚನೆ ಮಾಡ್ತಾನಂತೆ, ನಾನು ತುಂಬಾ ಚೆನ್ನಾಗಿದ್ದೀನಿ, ಸ್ಮಾರ್ಟ್ ಆಗಿದ್ದೀನಿ, ಹೈಟ್ ಆಗಿದ್ದೀನಿ, ಕಲರ್ ಆಗಿದ್ದೀನಿ, ಗಡ್ಸ್ ಆಗಿದ್ದೀನಿ, ತಾಕತ್ ಆಗಿದ್ದೀನಿ. ನನ್ನನ್ನು ಯಾರೋ ಒಂದು ಶ್ರೀಮಂತರು ಮನೆ ಹುಡುಗಿ ಇಷ್ಟಪಡ್ತಾಳೆ, ದೂರದಿಂದ ನೋಡ್ತಾಳೆ, ಮದುವೆ ಮಾಡ್ಕೊಳ್ತಾನೆ, ನನ್ನ ಲೈಫ್ ಸೆಟ್ಲ್ ಆಗುತ್ತೆ ಅಂತ. ಈ ತರ ಊಹಾಪೋಹದಲ್ಲಿ ತುಂಬಾ ಜನ ಬದುಕ್ತಾ ಇದ್ದಾರೆ. ಆಯ್ತಾ? ಹಂಗು ನಿಮ್ ತಾಯಿಲಿ ಯೋಚನೆ ಮಾಡಿದ್ರು, ಹಂಗ ನಿಮ್ ತಂದೆಲಿ ಯೋಚನೆ ಮಾಡಿದ್ರು, ಅಂದ್ರೆ ನನಗಿಂತ ಸೀನಿಯರ್ ಅಲ್ವಾ ನನ್ನ ತಂದೆ ತಾಯಿಗಳು? ಯೋಚನೆ ಮಾಡಿದ್ರು ಸಿಗುತ್ತೇನೋ ಅಂತ. ಆದ್ರೆ ರಿಯಲ್ ಲೈಫ್ ಅರ್ಥ ಓದಿಕ್ 40 ವರ್ಷ ಕಳೆದಿದ್ದೆ, 45 ವರ್ಷ. ತುಂಬಾ ಜನರಿಗೆ ನಿಜವಾದ ಜೀವನನೇ ಅರ್ಥ ಆಗ್ತಾ ಇಲ್ಲ. ಏನಿದೆ ನನ್ನ ಜೀವನಕ್ಕೆ, ನನಗೇನು ಬೇಕಾಗಿದೆ, ಇದು ಅರ್ಥ ಆಗ್ತಾ ಇಲ್ಲ. ನನಗೆ ಗೊತ್ತು, ನಮ್ಮೂರಲ್ಲಿ ನಾನು ಇವತ್ತು ನನ್ನ ಊರನ್ನು ಪ್ರತಿನಿಧಿಸ್ತಾ ಇದ್ದೀನಿ. ನನ್ನ ಊರಿನ ಅಗ್ರದಲ್ಲಿ ನನ್ನ ಎಂಟೈರ್ ಊರವ್ರು ನನ್ನ ತುಂಬಾ ಇಷ್ಟಪಡ್ತಾರೆ. ಗ್ರೇಟ್ ವಿರೇಶ್, ಇಡೀ ಊರಲ್ಲಿ, ಇಡೀ ದೇಶದಲ್ಲಿ ನಮ್ಮ ಊರಿನ ಹೆಸರು ಹೇಳ್ತೀಯಾ? ನನ್ನ ಕಾಂಟ್ಯಾಕ್ಟ್ ಹೆಚ್ಚಿನ ನಮ್ಮ ಊರ ಹೆಸರು ಹಾಕಿದಾಗ ಇಡೀ ಊರವರು ಅಪ್ರಿಸಿಯೇಟ್ ಮಾಡ್ತಾರೆ, ನಮ್ಮ ಊರಿನ ಒಂದು ಸಾಧನೆ ಮಾಡಿದ್ಯಾ, ಥ್ಯಾಂಕ್ ಯು ಅಂತ. ನನಗೆ ಒಳಗಡೆ ಒಂದು ಪ್ರಶ್ನೆ ಬರುತ್ತೆ, ನಂದಾಯ್ತು ನಿಂದ ಯಾವಾಗ ಆಯ್ತು? ನಂದಾಯ್ತು ಈಗ, ನಾನು ನನ್ನ ಊರನ್ನ ಗೆಲ್ಸಿದ್ದೀನಿ, ನಿಂದ ಯಾವಾಗ ಆಯ್ತು? ಊರ್ ಬೇಡ, ನಿನ್ ಮನೆಯಲ್ಲೂ ಗೆಲ್ಲಿಸ್ಕೋ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ಏರಿಯಲ್ಲಿ ತುಂಬಾ ಜನ ಇದ್ದಾರೆ, ನಿಮ್ ಬಂದವ್ರು ತುಂಬಾ ಜನ ಇರ್ಬೋದು. ನಿಮ್ ಪಪ್ಪನ ಹೆಸರು, ನಿಮ್ಮ ಅಪ್ಪಾಜಿ ಹೆಸರಲ್ಲಿ 6 ಎಕರೆ ಅಡಕೆ ತೋಟ ಇತ್ತು, ಇವಾಗ ನೀವು ನಿಮ್ಮ ಚಿಕ್ಕಪ್ಪ 3-3 ಎಕರೆ, ನಿಮ್ ಮಕ್ಕಳು 1-1.5 ಎಕರೆ, ಅವ್ರು ಯಾರೇ ಮಕ್ಕಳು ಬಂದಿದ್ದಾರೆ, ಅವ್ರು 1ನೇ ಕ್ಲಾಸ್, 2ನೇ ಕ್ಲಾಸ್, 3ನೇ ಕ್ಲಾಸ್, 5ನೇ ಕ್ಲಾಸ್ ಓದ್ತಿದ್ದಾರೆ. ಆದ್ರೆ ನಿಮ್ ಹತ್ರ ಹೇಳೋದು 1.5 ಎಕರೆ, 3/4 ಎಕರೆ, ಮುಕ್ಕಾಲು ಎಕರೆ ಅವ್ರಿಗೆ ಹಂಚ್ತೀರಾ? ತುಂಬಾ ಜನ ಈ ತರ ಹಂಚ್ಬೇಕಾದ್ರೆ ಬೈದಲ್ಲ ಇವತ್ತು ಮನೇಲಿ ಕೂತ್ಕೊಳ್ತಾ ಇದ್ದಾರೆ. ಏ ಫ್ರೆಂಡ್ಸ್, ನಾನು ಕೇಳೋದು ಒಂದೇ ಒಂದ್ ಮಾತು, ಹೊಸ ತನ, ಹೊಸ ವೇದಿಕೆ, ಹೊಸ ಕ್ಷೇತ್ರಕ್ಕೆ ಒಂದು ಕಾಲಿಡಬೇಕಾಗಿದೆ. ನಾವು ಹೊಸದನ್ನ ಏನೋ ಮಾಡಬೇಕಾಗಿದೆ. ನಾವು ಹಪ್ಪ ಹಾಕಿದ ಆಲದ ಮರ
ಗದ್ದೆ ಮಾಡಕ್ಕೂ ಬೆಳೆ ಬೆಳೆಯಕ್ಕೆ ಗೊತ್ತು, ಅಡಿಕೆ ಕೆಡವಕ್ಕೆ ಗೊತ್ತು, ಸೂತ್ರ ಗೊತ್ತು, ಬೇಸೆ ಗೊತ್ತು, ಮನಸ್ಸು ಗೊತ್ತು, ಗೊತ್ತಿದೆ. ಆದ್ರೆ ಅದನ್ನೇ ನಂಬ್ಕೊಂಡು ಕೂತ್ಕೊಂಡ್ರೆ ಫ್ಯೂಚರ್ ಇಲ್ಲ. ಹೊಸ ಕ್ಷೇತ್ರ ಕಾಲಿಡಬೇಕಾಗಿದೆ ಇವತ್ತು. ಎಸ್, ಹೊಸ ಕ್ಷೇತ್ರ ನಿಮ್ಗೆ ಇಂಟ್ರೂಸ್ ಮಾಡ್ತಾ ಇದ್ದೀವಿ. ಇದು ಸಾಮಾನ್ಯದವ್ರಿಗೆ ಅರ್ಥ ಆಗಲ್ಲ. ಈ ಸಾಮಾನ್ಯದವ್ರು ಅಂದ್ರೆ ಎಜುಕೇಟೆಡ್ ಅಲ್ಲ ನನ್ನ ಪ್ರಕಾರ. ಡಬಲ್ ಡಿಗ್ರಿ ಗ್ರಾಜ್ಯುಯೇಟ್ ಇಲ್ಲಿ ಯಾರು ಬಂದ್ರೆ ನಿಮಗೂ ಅರ್ಥ ಆಗಲ್ಲ. ಸಾಮಾನ್ಯದವ್ರಿಗೆ ಅರ್ಥ ಆಗಲ್ಲ ಅಂದ್ರೆ ಜೀವನ ಸಾಮಾನ್ಯವಾಗಿ ನೋಡ್ಕೊಂಡು ಹೆಂಗೋ ಒಂದು ಆರ್ಡರ್ ಆಯ್ತು ಅಂದ್ರೆ ಅರ್ಥ ಆಗಲ್ಲ ಅವ್ರಗಳಿಗೆ. ನನ್ನ ಲೈಫ್ ಹೀಗೆ ಇರಬೇಕು, ನನ್ನ ಲೈಫ್ ಹೀಗೆ ಇರಬೇಕು, ನನ್ನ ಕನಸಿದು ನನ್ನ ಬೆಳಿಬೇಕು ಸಾಧಿಸಬೇಕು ಅನ್ನೋ ವ್ಯಕ್ತಿಗಳಿಗೆ ಮಾತ್ರ ಈ ಬಿಸ್ನೆಸ್ ಅರ್ಥ ಆಗುತ್ತೆ. ಸಾಮಾನ್ಯದವರು ಅಂದ್ರೆ ಹೆಂಗೋ ಒಂದು ಆರ್ಡರ್ ಆಯ್ತು ಇವತ್ತೊಂದು ದಿನ, ಒಂಚೂರು ಗುಟ್ಕ ತಿನ್ಕೊಂಡು, ಒಂದು ಸ್ಮೋಕ್ ಮಾಡ್ಕೊಂಡು, ಒಂದು ನೈಟ್ ನೆನ್ನೆ ಹೊಡ್ಕೊಂಡು ಫ್ರೆಂಡ್ ಜೊತೆ ಗಾಸಿಪ್ ಮಾಡೋರಿಗೆ ಅರ್ಥ ಆಗಲ್ಲ. ಅರ್ಥ ಆಗೋದಿಲ್ಲ, ಅವ್ರಿಗೆ ಬೇಕಾಗಿಲ್ಲ. ಯಾಕಂದ್ರೆ ಅವ್ರೆಲ್ಲ ಸಾಮಾನ್ಯ ಸಿಕ್ಕರೆ ಸಾಕು ಅಂತಿರೋರು. ಆದ್ರೆ ಇರೋದನ್ನ ಬಿಟ್ಟು ಇರೋದ್ರ ಜೊತೆಗೆ ನಾನೇನಾದ್ರೂ ಮಾಡ್ತೀನಿ, ಯಶಸ್ಸಾಗ್ತೀನಿ ಅನ್ನೋರಿಗೆ ಇದೊಂದು ಹೊಸ ಕ್ಷೇತ್ರ, ಹೊಸ ಅವಕಾಶ. ತುಂಬಾ ಜನರಿಗೆ ಕನ್ಫ್ಯೂಷನ್ ಆಗುತ್ತೆ ಈ ಬಿಸ್ನೆಸ್ ಬಂದಾಗ. ಎಸ್, ಅಬ್ಸಲ್ಯೂಟ್ಲಿ, ಈ ಬಿಸ್ನೆಸ್ ಕನ್ಫ್ಯೂಷನ್ ಆಗೋ ಬಿಸ್ನೆಸ್. ಇದು ಅರ್ಥ ಆಗೋದಕ್ಕಿಂತ ಜಾಸ್ತಿ ಕನ್ಫ್ಯೂಸ್ ಮಾಡುತ್ತೆ ಬಿಸ್ನೆಸ್. ಏನ್ ಸಿಸ್ಟಮ್ ಏನ್ ಹೇಳಿ? ಬಹಳ ಸಿಂಪಲ್. ಏನ್ ಸಿಂಪಲ್? ಇಲ್ಲಿರೋ ಪ್ರಾಡಕ್ಟ್ ಇದೆ, ಇದನ್ನೆಲ್ಲ ಒರೆಸೋದು. ಇದು ನೀವೇ ಸಿಕ್ತಿರ್ಲಿಲ್ಲ ವ್ಯಾಸ್ಲಿನ್ ಜೆಲ್ಲಿ, ಬಾಡಿ ಲೋಷನ್, ಆ ಥರದ ಒಂದು ಕ್ರೀಮ್. ಇಲ್ಲಿ ಕ್ಯಾಲ್ಸಿಯಂ ಸ್ಪಿರುಲಿನ, ಈ ಥರದ ಕೆಲವೊಂದು ಪ್ರಾಡಕ್ಟ್ಗಳಿದ್ದಾವೆ ಇಲ್ಲಿ. ಈ ಪ್ರಾಡಕ್ಟ್ಗಳು ನೀವು ಅಂಗಡಿ ತಗೊಳ್ತಾ ಇದ್ದೀರಾ, ಜಸ್ಟ್ ಚೇಂಜ್ ಮಾಡ್ತೀರಾ, ಶಾಪಲ್ಲಿ ತಗೊಳ್ಳೋದನ್ನ ನಿಲ್ಲಿಸ್ತೀರಾ, ಮೋದಿಕೆಲ್ಲ ತಗೊಳ್ತೀರಾ, ಜಸ್ಟ್ ನಿಮ್ಮ ಮನೆಗೆ ಬೇಕಾಗಿರೋ ಪ್ರಾಡಕ್ಟ್ಗಳನ್ನ ನೀವು ತಗೊಂಡ್ರೆ ಕಂಪನಿಯಿಂದ ನಿಮಗೆ ಲಕ್ಷ ಲಕ್ಷ ಬರುತ್ತೆ. ಇದು ಕಾನ್ಸೆಪ್ಟ್, ಇದು ವಿಷಯ, ಇದು ಸಬ್ಜೆಕ್ಟ್. ಇದು ಕನ್ಫ್ಯೂಸ್ ಆಗುತ್ತೆ ಯಾಕೆ, ಅದನ್ನ ನಂಬಿರುತ್ತೆ. ಇಷ್ಟು ದಿನ ತಗೊಂತಿದ್ದೀವಲ್ಲ ಸರ್, ಅಲ್ಲ ಸರ್, ನೀವು ಇಷ್ಟು ದಿನ ತಗೊಂತಾ ಇದ್ದೀರಲ್ಲ ನಿಮ್ಮ ಮನೆ ಬೇಕಾಗಿರೋದು, ಅದು ಬೇರೆ ಯಾರಿಗೂ ದುಡ್ಡು ಕೊಡ್ತಾ ಇದ್ದಾರೆ ಆಲ್ರೆಡಿ. ಯಾರೋ ಅಂಗಡಿಯವ್ರಿಗೆ ಕೊಡ್ತಾ ಇದಾರೆ, ಅಡ್ವರ್ಟೈಸ್ಮೆಂಟ್ ಅವ್ರಿಗೆ ಕೊಡ್ತಾ ಇದಾರೆ, ಅವರು ಕೋಟಿ ಕೋಟಿ ದುಡ್ಡು ಸಂಪಾದನೆ ಮಾಡ್ತಾ ಇದಾರೆ. ಈಗ ನಿಮಗೆ ಅವಕಾಶ ಕಂಪನಿಯಿಂದ ಡೈರೆಕ್ಟ್ ಆಗಿ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡಿದ್ರೆ, ಯೂಸ್ ಮಾಡಿಕೊಂಡ್ರೆ ನಿಮಗೆ ಲಕ್ಷ ಲಕ್ಷ ಬರುತ್ತೆ. ಹೆಂಗ್ ಬರುತ್ತೆ ಈಗ ಹೇಳ್ಕೊಡ್ಬೇಕ, ನಿಮಗೆ ಹೇಳ್ಕೊಡ್ಬೇಕಾ, ಹೇಳ್ಕೊಡ್ಬೇಕಾ, ಇದನ್ನು ಕೇಳ್ಕೊಡ್ಬೇಕು. ವೆರಿ ಗುಡ್, ನಿಮ್ಗೆ ಹೇಳ್ಕೊಡ್ತೀವಿ, ಆದ್ರೆ ಒಂದೇ ಸರಿ ಹೇಳ್ಕೊಡ್ರೆ ನಿಮ್ಗೆ ಅರ್ಥ ಆಗಲ್ಲ. 100% ಇದು ಸಿಂಪಲ್ ಆಗಿದೆ, ಅರ್ಥ ಆಗಲ್ಲ. ಅದಕ್ಕೆ ನಮ್ಮ ಜೊತೆ 6 ತಿಂಗಳು ಕೈ ಜೋಡಿಸ್ರಿ ಸರ್. ಎಷ್ಟು ತಿಂಗಳು? 6 ತಿಂಗಳು ನಮ್ಮ ಜೊತೆ ಕೈ ಜೋಡಿಸ್ರಿ. ನಾವೊಂದು 2-3 ಬೂಟ್ ಕ್ಯಾಂಪ್ಗಳನ್ನು ಕಳಿಸ್ತೀವಿ, ಆ ಬೂಟ್ ಕ್ಯಾಂಪಿಗೆ ಬನ್ನಿ. ಕರೆಕ್ಟ್ ಆಗಿ ಬೂಟ್ ಕ್ಯಾಂಪ್ಗಳಿಗೆ ಬನ್ನಿ, ಅಲ್ಲಿ ನಿಮಗೆ ಐಡಿಯಾ ಕೊಡ್ತೀವಿ ಬಿಸ್ನೆಸ್ ಮಾಡೋದು ಹೇಗೆ, ಬಿಸ್ನೆಸ್ ಏನು ಅಂತ. ಜೊತೆಗೆ ಟ್ರೈನಿಂಗ್ಗಳಿಗೆ ಕರೆಸ್ತೀವಿ, ಆದ್ರೆ ಅಡ್ಮಿಷನ್ ಆದ್ರೆ ಮಾತ್ರ. ಮೋದಿಕರನ್ನ ಜಾಯಿನ್ ಆದ್ರೆ ಮಾತ್ರ ನಿಮಗೆ ಹೇಳ್ಕೊಡ್ತೀವಿ ಬಿಸ್ನೆಸ್ ಮಾಡೋದು ಹೇಗೆ ಅಂತ. ಯಾಕೆ ಸರ್ ಜಾಯಿನ್ ಆದ್ರೆ ಮಾತ್ರ ಹೇಳ್ಕೊಡೋದ? ಹೌದು, ಸ್ಕೂಲಿಗೆ ಸೇರಿದ್ರೆ ಪಾಠ ಹೇಳೋದು. ಸ್ಕೂಲಿಗೆ ಸೇರಿದ್ರೆ ಗೇಟ್ ಹತ್ರ ನಿಂತ್ಕೊಂಡು ಪಾಠ ಹೇಳಿ ಹೇಳ್ತೀರಾ? ಹಂಗು ಹೇಳ್ತೀನಿ ಅನ್ನೋದ್ರೆ ನಿಮ್ ಮಕ್ಕಳು ಕರ್ಕೊಂಡು ಗೇಟ್ ಹತ್ರ ನಿಲ್ಲಿಸ್ಕೊಳ್ಳಿ. ಟೀಚರ್ ಮಾಡೋ ಟೀಚಿಂಗು ಸ್ಕೂಲ್ ಒಳಗಡೆ ಇರೋದು, ಕ್ಲಾಸ್ ರೂಮ್ ಅಲ್ಲಿ ಇರೋದು ನಿಮ್ ಮಕ್ಕಳಿಗೆ ಅರ್ಥ ಆಗುತ್ತಾ? ಅದಕ್ಕ ಮೋದಿ ಕೇರ್ ಒಳಗಡೆ ನಿಂತ್ಕೊಂಡು ನೋಡಿದ್ರೇನೆ ಮೋದಿ ಕೇರ್ ಅರ್ಥ ಆಗೋದು. ಮೋದಿ ಕೇರ್ ಹೊರಗಡೆ ನಿಂತ್ಕೊಂಡು ನೋಡಿದ್ರೆ ಮೋದಿ ಕೇರ್ ಅರ್ಥ ಆಗಲ್ಲ. ಇದು ಬಹಳ ಸಿಂಪಲ್ ಬಿಸ್ನೆಸ್, ಆದ್ರೆ ಈಸಿ ಅಲ್ಲ. ಯಾಕೆ ಈಸಿ ಅಲ್ಲ ಅಂದ್ರೆ ಇದು ಸ್ವಲ್ಪ ಕಲಿಬೇಕಿರುತ್ತೆ, ಸ್ವಲ್ಪ ತಿಳ್ಕೊಬೇಕಿರುತ್ತೆ, ಇದ್ರ ಬಗ್ಗೆ ಸ್ಟಡಿ ಮಾಡ್ಬೇಕಿರುತ್ತೆ. ಅದಕ್ಕೆ ನಿಮ್ಮ ಲೀಡರ್ಗಳನ್ನ ಮೀಟ್ ಮಾಡಿ, ಈ ಬಿಸ್ನೆಸ್ ಅನ್ನ ಮಾಡ್ತಾ ಇರೋದು 10 ವರ್ಷದಿಂದ ಶುರು ಮಾಡಿದ್ದು BBM ಸ್ಟೂಡೆಂಟ್, ಸೆಕೆಂಡ್ ಸೆಮ್ ಮುಗಿದಿತ್ತು, ಥರ್ಡ್ ಸೆಮ್ ಜಾಯಿನ್ ಆಗಿದ್ದೆ. ಥರ್ಡ್ ಸೆಮ್ ಅಲ್ಲಿ ಇರುವಾಗ ನನ್ನ ಒಳಗಡೆ ಕನಸಿತ್ತು, ಜೀವನ ಬೇಸತ್ತಿತ್ತು, ತುಂಬಾ ಕಷ್ಟಗಳು, ಕಣ್ಣೀರು ಕಾಣ್ತಾ ಇತ್ತು. ಆದ್ರೆ ಅದೇ ಡಿಗ್ರಿಗಳನ್ನು ಮುಗಿಸ್ಕೊಂಡು ಹೋದ್ರೆ ಜೀವನ ಹೇಗಿರುತ್ತೆ ಅನ್ನೋ ಪ್ರಶ್ನೆನೂ ಇತ್ತು. ಅವಾಗ ಮೋದಿ ಕೇರ್ ಬಂದ್ ನೋಡಿದೆ, ಅಲ್ಲೆಲ್ಲೋರ್ ಕಡೆ ಮೂಲೆಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ, ಏನೂ ಅರ್ಥ ಆಗಿಲ್ಲ. ಒಂದೇ ಒಂದು ಅರ್ಥ ಆಯ್ತು, ನಾನು ಇದರಲ್ಲಿದ್ದರೆ ಏನಾದ್ರೂ ಒಂದು ಆಸೆ. ನಾನು ಈ ಬಿಸ್ನೆಸ್ ಅನ್ನ ಶುರು ಮಾಡಿದ್ರೆ ನನ್ನ ಲೈಫ್ ಚೇಂಜ್ ಆಗುತ್ತೆ ಅಂತ ನನಗೆ ಅರ್ಥ ಆಯ್ತು. ಇಮ್ಮಿಡಿಯೇಟ್ಲಿ ಜಾಯಿನ್ ಆದೆ. ಈಗ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಅವರು ಮುಗಿದ್ರೆ ನಿಮ್ಗೆ ಫೀಡ್ಬ್ಯಾಕ್ ತಗೊಂತ, ನಿಮ್ಗೆ ಏನ್ ಅನಿಸ್ತಾ ಇದೆ ಎಕ್ಸ್ಪೀರಿಯನ್ಸ್ ಹೇಳಿ ಅಂತ. ನೀವು ಆರಾಮಾಗಿ ನಿಂತಿದ್ರೆ ನಿಮ್ಗೆ ಏನು ಅರ್ಥ ಆಗ್ತಿಲ್ಲ. ನಾನೇನ್ ಮಾಡ್ತಿದ್ದೆ ಗೊತ್ತಾ,
ಸರ್ ಏನ್ ಮಾಡ್ಬೇಕು ಸರ್ ಸರ್ ಏನ್ ಮಾಡ್ಬೇಕು ಅರೆ ನಿಜ ಹೇಳ್ತಿದ್ದೀನಿ ನಾನು ಕುಣಿತಾ ಇದ್ದೀನಿ ನಾನು ಏನ್ ಮಾಡ್ಬೇಕು ಯಾಕೆ ಅಂದ್ರೆ ಹಸಿದವರಿಗೆ ಗೊತ್ತು ಅನ್ನದ ಬೆಲೆ ಯಾರೆಲ್ಲ ಜೀವನದಲ್ಲಿ ಯಾರೆಲ್ಲ ಜೀವನದಲ್ಲಿ ಅವಕಾಶ ವಂಚಿತರಾಗಿದ್ದಾರೋ ಕೆಪಾಸಿಟಿ ಇದೆ ಏನು ಮಾಡೋಕ್ಕಾಗ್ತಿಲ್ಲ ಅವಕಾಶ ಇಲ್ಲ ಅವಕಾಶ ವಂಚಿತರಾಗಿದ್ದಾರೋ ಅವ್ರಗಳಿಗೆ ಬಿಸ್ನೆಸ್ ಬೇಗ ತಗೋಬೇಕನ್ಸುತ್ತೆ ಇದು ಬಹಳ ಸಿಂಪಲ್ ಬಿಸ್ನೆಸ್ ಈಸಿ ಅಲ್ಲ ಈಸಿ ಆಗಬೇಕಂದ್ರೆ ನಿಮ್ಮ ಕರ್ಕೊ ಬಂದ ಹತ್ರ ಕೇಳಿ ತಿಳ್ಕೊಳ್ಳಿ ಈ ಬಿಸ್ನೆಸ್ ಬಂದು 10 ವರ್ಷ ಆಯ್ತು ನಾನು ನನ್ನ ಹೆಂಡತಿ ಇದು 9ನೇ ಫಾರಿನ್ ಟ್ರಿಪ್ ಹೋಗ್ತಾ ಇರೋದು ಮೊನ್ನೆ ಲಂಡನ್ ಟ್ರಿಪ್ ಕ್ವಾಲಿಫೈಡ್ ಆಗಿದ್ವಿ ಲಂಡನ್ ಹೋಗ್ಬೇಕಾಗಿತ್ತು ಅವಾಗಿನ ಪಾಪ ಡೆಲಿವರಿ ಆಗಿತ್ತು ಜೊತೆಗೆ ವೀಸಾ ಆಯ್ತು ನೆಕ್ಸ್ಟ್ ಕೊಡ್ತಾ ಇದ್ದಾರೆ ನನಗೆ ಲಂಡನ್ ಟ್ರಿಪ್ ಲಂಡನ್ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ವೆರಿ ಕ್ಲಿಯರ್ ಮೋದಿ ಕೇರ್ ಬಿಸ್ನೆಸ್ ಅಲ್ಲಿ 3 ಸರಿ ನನ್ನ ತಾಯಿನೇ ಕರ್ಕೊಂಡು ಹೋಗಿದ್ದೀನಿ ಫಾರಿನ್ ಟ್ರಿಪ್ಗೆ ಅವಾಗ ಮದುವೆ ಆಗಿರ್ಲಿಲ್ಲ ಡಬಲ್ ಡಬಲ್ ಕ್ವಾಲಿಫಿಕೇಶನ್ ನಾನು ನಮ್ಮಮ್ಮ ನಾನು ನಮ್ಮಮ್ಮ ಫಾರಿನ್ ಟ್ರಿಪ್ ಸಖತ್ ಎಂಜಾಯ್ ಮಾಡಿದೆ ನಮ್ಮಮ್ಮ ನಮ್ಮ ಫ್ಯಾಮಿಲಿ ರಿಲೇಷನ್ಸ್ ಅಲ್ಲಿ ಎಲ್ಲರೂ ಕೂಡ ಪುಣ್ಯ ಮಾಡಿದ್ಯಾವ ನೀವು ನಾವು ಪುಣ್ಯ ಮಾಡಿದೀವಿ ಅಮ್ಮ ನಿಮ್ಮ ಹೋಟೆಲ್ ಹೋಗೋದಕ್ಕೆ ಯಾಕೆಂದ್ರೆ ನನ್ನ ಮೊದಲನೇ ಗುರುನೇ ನನ್ನ ತಾಯಿ ಈ ಬಿಸ್ನೆಸ್ ಅನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ತಿದ್ದು ನನ್ನ ಗುರುಗಳು ಗಣೇಶ್ ಹೆಗಡೆ ಸರ್ ನನ್ನ ಸಂತೋಷ ಇಬ್ರು ನನಗೆ ಅಪ್ಲೈನ್ ತರಾನೆ ಥ್ಯಾಂಕ್ ಯು ಸೊ ಬೇಸಿಕ್ ಲೆವೆಲಿಂದ ಬಿಸ್ನೆಸ್ ಅನ್ನ ಅರ್ಥ ಮಾಡಿಸಿದ್ರು ಬಿಸ್ನೆಸ್ ಕೊಟ್ಟರು ಶ್ರೀನಿವಾಸ ಶ್ರೀನಿವಾಸ ನಾವೇನಂದ್ರೆ ಬಡ್ಡೀಸ್ ಅವಾಗ ತಾನೆ ಇಬ್ರು ಜೊತೆ ಜಾಯಿನ್ ಆದ್ವಿ ಅವ್ರಿಗೇನ್ ಗೊತ್ತು ನನಗೆ ಗೊತ್ತು ನನಗೇನ್ ಗೊತ್ತು ಅವ್ರಿಗದೆ ಗೊತ್ತು ಇಬ್ಬರಿಗೂ ಸೇಮ್ ಗೊತ್ತಿರೋದ್ರಿಂದ ನಮಗಿಂತ ಜಾಸ್ತಿ ಗೊತ್ತಿರೋ ಅವರಿದ್ರು ಅವ್ರ ಹತ್ರ ಕೇಳಿದ್ವಿ ತಿಳ್ಕೊಂಡ್ವಿ ನೀವು ತುಂಬಾ ಜನ ಇರ್ಬೋದು ಯಾವ್ದೋ ಕಡೆ ಜಾಯಿನ್ ಆಗಿರ್ತೀರಾ ಅವ್ರಿಗೆ ಗೊತ್ತಿರೋಲ್ಲ ನೀವು ಬಿಡಲ್ಲ ಇದಕ್ಕೆ ಅದೇ ಅವ್ರ ಹತ್ರ ಕೇಳಕೋಗ್ಬಿಡಿ ಅವ್ರನ್ನೂ ಕರ್ಕೊಂಡು ಟಾಪ್ ಅಪ್ಲೈನ್ ಹತ್ರ ಬನ್ನಿ ತಿಳ್ಕೊಳ್ಬಹುದು ಪ್ರೋಗ್ರಾಮ್ ಟ್ರೈನಿಂಗ್ ಅಟೆಂಡ್ ಮಾಡಿ ನೀವು ತಿಳ್ಕೊಬಹುದು ಮೋದಿಕೇನ ತುಂಬಾ ಸೀರಿಯಸ್ ಆಗಿ ಮಾಡಿದ್ದಕ್ಕೆ ಒಂದೇ 1,000 ಬಂದ್ರೆ ಸಾಕು ಮೋದಿಕೇನ ಅಂತ ಬಂದವನು ತುಂಬಾ ಖುಷಿ ಆಗ್ತಾ ಇದೆ ಪ್ರತಿ ತಿಂಗಳ ಅದರ 5 ಲಕ್ಷ ಸಂಪಾದನೆ ಮಾಡ್ತಾ ಇದ್ದೀವಿ ವಿತೌಟ್ ಇನ್ವೆಸ್ಟ್ಮೆಂಟ್ ಬಂಡವಾಳನೆ ಹಾಕದೆ ಲಕ್ಷ ಲಕ್ಷ ದುಡಿಬಹುದು ಇದು ಒಂದ್ರಲ್ಲಿ ಮಾತ್ರ ಸಾಧ್ಯ ವಿತೌಟ್ ಇನ್ವೆಸ್ಟ್ಮೆಂಟ್ ಬಂಡವಾಳನೇ ಬೇಕಾಗಿಲ್ಲ ಈ ಬಿಸ್ನೆಸ್ಗೆ ಬಂಡವಾಳ ಬೇಕಾಗಿರೋದು ಒಳ್ಳೆ ಕನಸು ಒಳ್ಳೆ ಮನಸ್ಸು ನಿಮ್ಮ ಹತ್ರ ಬಂಡವಾಳ ಕೇಳೋದು ಎರಡೇ ಒಂದು ಒಂದೊಳ್ಳೆ ಕನಸು ಒಂದೊಳ್ಳೆ ಮನಸ್ಸು ಕನಸು ನೀವು ಬೆಳೆಯಕ್ಕೆ ಮನಸ್ಸು ಬೇರೆಯವ್ರನ್ನ ಬೆಳೆಸಕ್ಕೆ ಕನಸಿದ್ದವರು ಬೆಳೀತಾರೆ ಕನಸು ನೀವು ಬೆಳೆಯಕ್ ಬೇಕೇ ಬೇಕು ಕನಸು ನೀವು ಬೆಳೆಯಕ್ ಬೇಕೇ ಬೇಕು ಬೇರೆಯವ್ರನ್ನ ಬೆಳೆಸಕ್ ಮನಸ್ಸು ಬೇಕು ಎಲ್ರಿಗೂ ಆಗಲ್ಲ ಈ ಸೀಜಿ ಇಲ್ಲ ಮನಸ್ಸನ್ನ ರಿಪೇರಿ ಮಾಡ್ಕೊಳ್ಳೋದು ನನಗೆಲ್ಲ ಏನ್ ಮಾಡಕ್ಕಾಗುತ್ತೆ ಸರ್ ಅಂದಿರೋರು ನನ್ನ ಹತ್ರನೂ ಸಾಧ್ಯ ಆಗೋದು ಮೋದಿಗೆ ಟ್ರೈನಿಂಗ್ ನಾನು ಮಾತ್ರ ಸಾಧ್ಯ ಮಾಡಿದ್ದೀನಿ ನೀವು ಬೆಳೀತೀರಾ ನಿಮ್ಮ ಕುಟುಂಬ ಬದಲಾಗತ್ತೆ ನಿಮ್ಮ ಊರು ಬದಲಾಗತ್ತೆ ನಿಮ್ಮ ತಾಲೂಕು ಬದಲಾಗತ್ತೆ ನಿಮ್ಮ ರಾಜ್ಯ ಬದಲಾಗತ್ತೆ ಇಡೀ ನಮ್ಮ ದೇಶನ ಬದಲಾಯಿಸೋ ತಾಕತ್ತು ಮೋದಿಗೆರಿಗಿದೆ ಮೋದಿಗೆರಿಗೆ ಬಂದಾಗ ಒಂದು ಬೈಕ್ ಸಿಕ್ಕಿದ್ರೆ ಸಾಕು ಒಂದೇ ಒಂದು ಕಾರಿಗೆ ಹೋದ್ರೆ ಸಾಕು ಅಂತಿದ್ದವರು ಬೈಕು ಆಯ್ತು 2 ಕಾರ್ ಆಯ್ತು ಮೋದಿಗೆ ಮುಖಾಂತರ ಮುಂದಿನ ವರ್ಷ 2020 ಮೋದಿಗೆರ ಮುಖಾಂತರ 60 ಲಕ್ಷದ ಕಾರ್ ಕಾಲೇಜಿಗೆ ಹೋಗೋಕ್ಕೋಸ್ಕರ ಪಾರ್ಟ್ ಟೈಮ್ ದುಡ್ಡಿಗೋಸ್ಕರ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿದ್ದೀನಿ ಕಾಲೇಜಿಗೆ ಹೋಗೋ ದುಡ್ಡಿಗೋಸ್ಕರ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿದ್ದೀನಿ ಹಾಲು ವ್ಯಾಪಾರ ಮಾಡಿದ್ದೀನಿ ಬೆಳಬೆಳಿಗ್ಗೆ ಹೋಗಕ್ಕೆ ಇನ್ನೊಬ್ಬರ ಕಡೆಯಿಂದ ಹಾಲು ವ್ಯಾಪಾರ ಮಾಡಿದ್ದೀನಿ ಇನ್ನೊಬ್ಬರ ಮನೆ ತೋಟದ ಕೆಲಸ ಮಾಡಿದ್ದೀನಿ ಕಾಲೇಜಿಗೆ ಹೋಗೋಕ್ಕೋಸ್ಕರ ಅಷ್ಟೇ ಮೋದಿ ಕೇರ್ನ ಮಾಡಿದ್ದು ಕಾಲೇಜಿಗೆ ಹೋಗ್ತಾರ ಅಷ್ಟೇ ಆಮೇಲೆ ಅರ್ಥ ಆಯ್ತು ಮೋದಿ ಕೇರ್ನಲ್ಲೇ ಜೀವನ ಚೇಂಜ್ ಆಗುತ್ತೆ ಅಂತ ಮೋದಿ ಕೇರ್ನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀನಿ ತುಂಬಾ ಜನರ ಮುಖಾಂತರ ಆಶೀರ್ವಾದ ಸಿಗ್ತಾ ಇದೆ ಮೋದಿ ಕೇರ್ ತುಂಬಾ ಹೆಮ್ಮೆ ಇದೆ ಸೊ ಕಲೇಶಪ್ಪ ಸ್ಟೇಜ್ ಅಲ್ಲಿ ಬಂದು ಮಾತಾಡ್ತಾ ಇದ್ರು ತುಂಬಾ ಹೆಮ್ಮೆ ಅನ್ಸುತ್ತೆ ಒಬ್ರು ಪ್ರೈಮರಿ ಸ್ಕೂಲ್ ಟೀಚರ್ ಇವತ್ತು 2 ಲಕ್ಷ ತಗೊಳ್ಬಹುದು ಪಾರ್ಟ್ ಟೈಮ್ ಅಲ್ಲಿ ಮೋದಿ ಕೇರ್ ಮಾಡಿದ್ರೆ ನಿಮಗೆ ಬೇಕು ಅಂತ ಡಿಸೈಡ್ ಮಾಡಿದ್ರೆ ಮೋದಿ ಕೇರ್ ಆಗುತ್ತೆ ಫೈನಲ್ಲೇ ನಾನು ನಿಮ್ಗೆ ಹೇಳೋದು ಒಂದೇ ಒಂದು ಮಾತು ಇದನ್ನೇನೋ ಅವಕಾಶ ವಂಚಿತರ ಆಗ್ಬೇಡಿ ಇದಕ್ಕಿಂತ ಬ್ಯೂಟಿಫುಲ್ ಅವಕಾಶ ನಿಮ್ಗೆ ಎಲ್ಲೂ ಸಿಗಲ್ಲ ಯಾರು ಕರೆದು ನೋಡಿ ಮೋದಿ ಕೇರ್ ಇದೆ ತೋರಿಸಿ ಹಿಂಗ್ ಮಾಡಿದ್ರೆ ನೀನ್ ಉದಾಹರಣೆ ಆಗ್ತೀನಿ ಅಂತ ಹೇಳಿ ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋರು ಯಾರಾದ್ರೂ ಪ್ರಪಂಚದಲ್ಲಿದ್ದಾರ
ಇದಾರಾ? ಇಲ್ಲ. ಅದಿರೋದು ಮೋದಿ ಕೇರಲ್ಲಿ ಮಾತ್ರ. ಮೋದಿಗೆ ಅವಕಾಶ ಇದೆ. ಸಮೀರ್ ಮೋದಿ ಸರ್ ಇದ್ದಾರೆ, ನಮ್ಮ ಎದುರುಪಾಲಿನ ದೇವರು. ಒಂದಲ್ಲ ಒಂದಿನ ಈ ಮಾತು ಬರ್ದಿಟ್ಕೊಳ್ಳಿ ನೀವು, ಒಂದಲ್ಲ ಒಂದಿನ ಭಾರತ ದೇಶದಲ್ಲಿ ದೇವರು ಅಂತ ಪೂಜೆ ಮಾಡೋರು ಎಷ್ಟು ಜನ ಇದ್ದಾರೋ ಆ ದೇವರ ಸಾಲಿಗೆ ನಮ್ಮ ಸಮೀರ್ ಮೋದಿ ಸರ್ ಸೇರ್ತಾರೆ. ಸಮೀರ್ ಮೋದಿ ಸರ್ ಅವರು ಅವಕಾಶ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಮುಖಾಂತರ, ಅವ್ರು ಅವಕಾಶ ಕೊಟ್ಟಿದ್ರ ಮುಖಾಂತರ ನಾವೆಲ್ಲ ಬೆಳೀತಾ ಇದೀವಿ. ನೀವು ಮೋದಿ ಕೇರ್ ಅವಕಾಶ ಸೇರ್ಕೊಂಡ್ರೆ, ನಿಮಗೆ ಮಾಡೋಕೆ ಇಂಟ್ರೆಸ್ಟ್ ಬಂದ್ರೆ, ಮೋದಿ ಕೇರ್ ಕಂಪನಿ ಟ್ರೈನಿಂಗ್ ಕೊಡಕ್ಕಿದೆ, ನಾವು ಟ್ರೈನಿಂಗ್ ಕೊಡಕ್ಕಿದ್ದೀವಿ, ಜೊತೆಗೆ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಮ ಲೈಫ್ ಅಲ್ಲಿ ಬೆಳೆಯೋಕೆ. ನಿರ್ಧಾರ ನೀವು ಮಾಡಿ, ನನಗೆ ಬೇಕು ಅಂತ ನಿರ್ಧಾರನ ಹೆಚ್ಚೆ ನೀವಿಡಿ. ಸಪೋರ್ಟ್ ಮಾಡಕ್ ನಾವು ನಿಮ್ ಜೊತೆಗಿರ್ತೀವಿ, ನಮ್ಮೆಲ್ಲ ಲೀಡರ್ ನಿಮ್ ಜೊತೆಗಿದ್ದಾರೆ. ಇವರೆಲ್ಲರೂ ಕೂಡ ಕಿಂಗ್ಗಳು, ಇಲ್ಲಿ ಯಾರು ಸಾಮಾನ್ಯದವರು ಲೀಡರ್ ಆಗ ಸಾಧ್ಯನೇ ಇಲ್ಲ. ಇವ್ರು ಯಾರೆಲ್ಲ ಲೀಡರ್ ಆಗಿದ್ದಾರೆ, ಇವರೆಲ್ಲರತ್ರ ಒಂದು ವಿಶೇಷವಾಗಿರೋ ಶಕ್ತಿ ಇದೆ, ಅವ್ರನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಅವ್ರ ಮಾತನ್ನ ಕೇಳಿ ಅವ್ರ ಮುಖಾಂತರ ಬೆಳೆಯಿರಿ. ಕೊನೆಯದಾಗಿ ನಿಮ್ಮ ಲೀಡರ್ಗಳನ್ನ ಮೀಟ್ ಮಾಡ್ಕೊಳ್ಳಿ. ಮತ್ತೊಬ್ಬ ಗ್ರೇಟ್ ಲೀಡರ್ ಸ್ಟೇಜಿಗೆ ಬರ್ತಾರೆ ನಮ್ಮ ಗುರುಗಳು, ಅವ್ರ ಮಾತನ್ನ ಕೇಳಿಸ್ಕೊಳ್ಳಿ. ನಾನೊಬ್ಬ ಸಾಮಾನ್ಯ, ಬರೀ ನಾನು ನಂದು ಅಂತಿದ್ದಂತ ವ್ಯಕ್ತಿನ, ನಾನು ನಂದು ನನ್ನ ಮುಖ್ಯ ಅಲ್ಲ. ಈ ದೇಶ ಮುಖ್ಯ, ಈ ದೇಶಕ್ಕೋಸ್ಕರ ನೀನ್ ನಿಲ್ಬೇಕು, ಈ ದೇಶಕ್ಕೋಸ್ಕರ ನೀನ್ ಬೆಳಿಬೇಕು, ಈ ದೇಶದ ಜನರು ನೀನ್ ಬೆಳೆಸ್ಬೇಕಂತ ನನ್ನ ಮನಸ್ಥಿತಿನ ಸರಿ ಮಾಡಿ ನಾನು ಇಲ್ಲಿ ಬೆಳೆಯಕ್ಕೆ ಸಾಧ್ಯವಾಗಿರುವಂತ ಗುರುಗಳು ಇವತ್ತು ಸ್ಟೇಜಿಗೆ ಬರ್ತಾರೆ. ಇವತ್ತ ಪುಣ್ಯ, ಯಾರೆಲ್ಲ ಬಂದಿದ್ದೀರಾ?